ಇವತ್ತಿನ ವಿಡಿಯೋದಲ್ಲಿ ಬಿಸ್ಕುಟ್ ಅಥವಾ ಉದ್ದಿನ ಬೋಂಡವನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಉದ್ದಿನ ಬೋಂಡದ ಜೊತೆಗೆ ಸರ್ವ್ ಮಾಡೋದಕ್ಕೆ ಚಟ್ನಿಯನ್ನು ಸಹ ಮಾಡಿದ್ದೆ. ಆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕಂತೆ. ನಾನಿಲ್ಲಿ 1 ಗಂಟೆ ಹೊತ್ತು ಉದ್ದಿನ ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೆ. 1.5 ಲೋಟ ಅಪ್ಪಷ್ಟು ಉದ್ದಿನ ಬೇಳೆ ಇತ್ತು. 2 ಚಮಚ ಕಡಲೆಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಕಡಲೆಬೇಳೆ ಸೇರಿಸೋದ್ರಿಂದ ಉದ್ದಿನ ಬೋಂಡ ಗರಿಗರಿಯಾಗಿ ಬತ್ತು. ನೆಂದಿದ್ದ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಗ್ರೈಂಡ್ರಲ್ಲಿ ಅರ್ಕೊತಾ ಇದ್ದೆ. ಗ್ರೈಂಡ್ರಲ್ಲಿ ಅರಿಯೋದ್ರಿಂದ ಒಳ್ಳೆ ಒದಗಿ ಬತ್ತು, ಉದ್ದು ರುಚಿನೂ ಲಾಯ್ಕಾಯಿ ಬತ್ತು, ಬಿಸಿ ಆಗ್ತಿಲ್ಲ. ಮಿಕ್ಸಿಲಿ ಹಾಕಿದರೆ ಇಷ್ಟು ಲಾಯ್ಕಾಯಿ ಬತ್ತಿಲ್ಲ. ಗ್ರೈಂಡ್ರಲ್ಲಿ ಹರ್ಕೊಂಡ್ರೆ ಲಾಯ್ಕಾಯಿ ಬತ್ತು. ಜಾಸ್ತಿ ನೀರನ್ನು ಸೇರಿಸೋಕಾಗ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಕು. ಸ್ವಲ್ಪ ಸ್ವಲ್ಪನೇ ಮಧ್ಯ ಮಧ್ಯ ನೀರನ್ನು ಕೊಡ್ತಾ ಇರ್ಕೋ. ಅವಾಗ ಉದ್ದು ಲಾಯ್ಕಾಯಿ ಒದಗಿ ಸ್ಮೂತಾಗಿ ಬತ್ತು. ಉದ್ದಾರ್ಧ ಹಾಪದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಹಸಿಮೆಣಸು, 1 ಸ್ವಲ್ಪ ಶುಂಠಿ, 1 ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ಇಟ್ಕಂತೆ. ಉದ್ದಾರ್ಧ ಆತ ಬಂದಿತ್ತು, ಅದಕ್ಕೆ ಈಗ ಕಟ್ ಮಾಡಿದ ಶುಂಠಿ ಮತ್ತು ಹಸಿಮೆಣಸಿನ ಪೀಸನ್ನು ಸೇರಿಸ್ಕೊಂಡು 1 ರೌಂಡ್ ಅರ್ಕಂತೆ. ಅದರಿಂದ ಸ್ವಲ್ಪ ಆಜಬಜ ಆದಂಗೆ ಹತ್ತು ಹಸಿಮೆಣಸು ಶುಂಠಿ ಎಲ್ಲ ಬಿಸ್ಕುಟ್ ಲಾಯ್ಕಾಯಿ ಬತ್ತು. ಅರ್ಧದನ್ನು ಒಂದು ಪಾತ್ರಕ್ಕೆ ತೆಗೆದಿಟ್ಕಂತೆ. ಇದಕ್ಕೆ 1 ಸ್ವಲ್ಪ ಇಂಗನ್ನು ನೀರಿನಲ್ಲಿ ಕರಡಿ ಸೇರಿಸಿದ್ದೆ. ಕಟ್ ಮಾಡಿದ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೆ. 1 ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಗರಿಗರಿಯಾಗಿ ಬತ್ತು, ಜಾಸ್ತಿ ಎಣ್ಣೆಯನ್ನು ಸಹ ಹಿರಿಯುವುದಿಲ್ಲ. ನಾನಿಲ್ಲಿ 1-4-5 ಚಮಚ ಅಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ. ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡ್ಕೊ, ನನಗಿಲ್ಲಿ ಮರೆತು ಹೋಯ್ತು. ನನ್ನ ಕಡೆಗೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕಂತೆ. ಎಲ್ಲವನ್ನು ಸೇರಿಸಿ ಸರಿ ಮಾಡಿ ಕಲಸ್ಕೊಂಡ್ಕೊ. ಹಿಟ್ಟು ಕಾಣಿ ಎಷ್ಟು ಗಟ್ಟಿಯಾಗಿತ್ತಂತ. ಇದಕ್ಕಿಂತ ನೀರಾದರೆ ಸರಿ ಎಣ್ಣೆಯನ್ನು ಹೀರುತ್ತು. ಇಷ್ಟು ಗಟ್ಟಿಯಾಗಿಯೇ ನೀವು ಉದ್ದಿನ ಬೋಂಡಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಕು. ಎಷ್ಟು ಸ್ಮೂತಾಗಿ ಬಂದಿತ್ತಂತನೂ ಗೊತ್ತತ್ತು ಕಾಣಿ. ಒಳ್ಳೆ ಒದಗಿ ಬಂದಿತ್ತು. ಹಿಟ್ಟನ್ನು ಸರಿ ಮಾಡಿ ಮಿಕ್ಸ್ ಮಾಡ್ಕಂತೆ. ತುಂಬ ನೀರಾದದಿದ್ದರೆ ಮತ್ತೊಂದು 2 ಚಮಚ ಅಕ್ಕಿ ಹಿಟ್ಟನ್ನು ಬೇಕಾದರೆ ಸೇರಿಸ್ಕೊಳ್ಳೋಕ್ಕು. ಇದು ಕರೆಕ್ಟ್ ಹದದಲ್ಲಿ ಇತ್ತು ಹಿಟ್ಟು. ಬಿಟ್ಟರೆ ಈ ಥರ ಪಟ್ ಅಂತ ಕೆಳಗೆ ಬೀಳ್ತಾ ಇತ್ತು. ಆ ಹದದಲ್ಲಿ ಇದ್ದರೆ ಹಿಟ್ಟು ಸರಿಯಾಯಿತ್ತು ಅಂತ ಅರ್ಥ. ಉಪ್ಪು ಅವಾಗ ಹಾಕೋಕ್ಕೆ ಮರೆತು ಹೋದ್ರಿಂದ ನಾನು ಇವಾಗ ಉಪ್ಪನ್ನು ಸೇರಿಸಿ ಸರಿ ಮಾಡಿ ಮಿಕ್ಸ್ ಮಾಡ್ಕಂತೆ. ಅಷ್ಟರಲ್ಲಿ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೆ. ತೆಂಗಿನ ಎಣ್ಣೆಯಲ್ಲಿ ನಮ್ಮಲ್ಲಿ ಯಾವುದೇ ತಿಂಡಿಯನ್ನು ಮಾಡೋದಿದ್ರೆ ಮಾಡೋದು. ಇವತ್ತು ಸಹ ತೆಂಗಿನ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೆ. ಅದರಲ್ಲಿ ರೆಡಿ ಮಾಡಿದ ಉದ್ದಿನ ಹಿಟ್ಟನ್ನು ಬೋಂಡದ ರೀತಿ ಬಿಟ್ಕೊತಾ ಇದ್ದೆ. ಕೈಯಾಗೆ ಸ್ವಲ್ಪ ನೀರನ್ನು ಅದ್ಕೊಂಡು ಬಿಡೋದ್ರಿಂದ ರೌಂಡ್ ರೌಂಡಾಗಿ ಲಾಯ್ಕಾಯಿ ಉದ್ದಿನ ಬೋಂಡವನ್ನು ಬಿಡ್ಲಕ್ಕು. ಸರಿ ಹೊಂಬಣ್ಣ ಬಪ್ಪುರವರೆಗೆ ಇದನ್ನು ಕರ್ಕೊಂಡ್ಕು. 2 ಕಡೆ ಸರಿ ತಿರುಗಿ ಹಾಕಿ ಚಂದ ಮಾಡಿ ಹೊಂಬಣ್ಣ ಬಪ್ಪುರವರೆಗೆ ಕರ್ಕೊಂಡ್ರೆ ರುಚಿ ರುಚಿಯಾದ ಬಿಸ್ಕುಟ್ ತಯಾರಾಯ್ತು. ಈ ಥರ ತಿರ್ಸಿ ತಿರ್ಸಿ ಕರ್ಕೊಂಡ್ಕೊ. ಎಷ್ಟು ಚಂದ ಕಲರ್ ಬಂದಿತ್ತು ಕಾಣಿ. ರುಚಿ ರುಚಿಯಾದ ಉದ್ದಿನ ಬಿಸ್ಕುಟ್ ಅಥವಾ ಬೋಂಡ ತಯಾರಾಯಿತು. ತೂತು ಒಡಬೇಕಾದ್ರೆ ಇದೇ ಹಿಟ್ಟಲ್ಲಿ ಮಾಡ್ಕೊಳ್ಳೋಕ್ಕೂ ತೂತು ಮಾಡಿದ್ರೆ ಆಯಿತು. ನಮ್ಮಲ್ಲಿ ನಿತ್ಯಕ್ಕೆ ವಡೆಯನ್ನು ಮಾಡುವ ಕ್ರಮ ಇಲ್ಲ. ಶ್ರಾದ್ದದ ಕ್ರಮ ಇದ್ದವಾಗ ಮಾತ್ರ ತೂತು ವಡೆಯನ್ನು ತಯಾರು ಮಾಡೋದು. ಹಂಗಾಗಿ ಈ ರೀತಿ ಬಿಸ್ಕುಟ್ ರೀತಿಯನ್ನೇ ಬಿಡೋದು. ಈಗ ಚಟ್ನಿಯನ್ನು ಮಾಡೋ ತೋರಿಸ್ತಾ ಇದ್ದೆ. 1-3 ಹಸಿಮೆಣಸು, 1 ಸ್ವಲ್ಪ ಕಾಯಿ, 1 ಸ್ವಲ್ಪ ಪುಟಾಣಿ, ರುಚಿಗೆ ಉಪ್ಪು, ಚೂರಿಂಗು, ಮಾವಿನಕಾಯಿ ಪುಡಿ ಅಥವಾ ಆಮ್ಚೂರ್ ಪೌಡ್ರು, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಚಟ್ನಿ ತಯಾರಾಯ್ತು. ಬಿಸ್ಕುಟು ಮತ್ತು ಚಟ್ನಿ, ಒಳ್ಳೆ ಕಾಂಬಿನೇಷನ್. ಇವತ್ತಿನ ಈ ಬಿಸ್ಕುಟ್ ವಿಡಿಯೋ ನಿಮಗೆಲ್ಲ ಖುಷಿಯಾಯ್ತಂತ ಎಣಿಸ್ಕಂತೆ. ಖುಷಿಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ಬಂದಿತ್ತು ಉದ್ದಿನ ಬೋಂಡ ಕಾಣಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.